ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು ಗಿಡ ಮರ ಬೆಳೆಸಿ ನಾಡನ್ನು ಉಳಿಸಿ ಅದೇ ತೊಲೆಬಾವಿ ಆಯೋಜಿಸುತ್ತಿರುವ ಹಸಿರ ಹಸಿರಿ ಹಿತ್ತಲಲೊಂದು ತೋಪು ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ ಅದಕ್ಕೆ ಸರ್ವಶಕ್ತನಾದ ಅಲ್ಲಾಹನು ಅನುಗ್ರಹಿಸಲಿ ನಿಜಕ್ಕೂ ನಮ್ಮ ಪ್ರಕೃತಿ ಎಷ್ಟು ಸುಂದರವಾಗಿದಲ್ಲವೇ ಸಸ್ಯಗಳು ನಮ್ಮ ಸುತ್ತಲೂ ಎಲ್ಲಾ ಕಡೆ ಇವೆ ಆದರೆ ಸಸ್ಯಗಳು ಹೇಗೆ ಬೆಳೆಯುತ್ತವೆ ಸಸ್ಯಗಳು ಬೆಳೆಯಲು ಕಾರಣವೇನು ಗಾಳಿ ನೀರು ಬೆಳಕು ತಾಪಮಾನ ಮತ್ತು ಸ್ಥಳ ಮತ್ತು ಸಮಯದಂತಹ ಅನೇಕ ವಿಷಯಗಳಿವೆ ಸಸ್ಯಗಳು ಅದ್ಭುತ ಉಷ್ಣವಲಯದ ಹಣ್ಣಿನ ಉಗಮ ಉಪಯೋಗಗಳು ಮತ್ತು ವಿಭಿನ್ನ ಪ್ರಭೇದಗಳಿವೆ ಇದರ ಕುರಿತು ತಿಳಿಯಲು ಚರ್ಚಿಸೋಣ ಬನ್ನಿ ಮರಗಳು ಮನುಷ್ಯನ ಜೀವನದಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಪಡೆದಿದೆ ಅದರಲ್ಲಿ ಒಂದಾಗಿದೆ ಮಾವಿನ ಗಿಡ ಇದು ಆಗ್ನೇಯ ಏಷ್ಯಾದಂಥ ಪೂರ್ವ ಭಾರತ ಮತ್ತು ದಕ್ಷಿಣ ಚೀನಾದಿಂದ ವ್ಯಾಪಿಸಿರುವ ಇಂಡೋ ಬರ್ಮಾ ಎಂಬ ಪ್ರದೇಶದಲ್ಲಿ ಈ ಮಾವಿನ ಮರವನ್ನು ಮೊದಲು ಕಂಡುಹಿಡಿಯಲಾಯಿತು ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಪೋರ್ಚುಗೀಸರು ಇದನ್ನು ಪ್ರಖ್ಯಾತ ಜಗತ್ತಿಗೆ ಪರಿಚಯಿಸಿದರು ಈ ಒಂದು ಮಾವಿನ ಮರವು ಆರು ವರ್ಷಗಳ ನಂತರ ಫಲ ನೀಡುತ್ತದೆ ಸಸಿಗಳು ಫಲ ನೀಡಲು ಮೂರರಿಂದ ಐದು ವರ್ಷಗಳು ತೆಗೆದುಕೊಳ್ಳಲಾಗುತ್ತದೆ ಇದು ಹಣ್ಣಾಗಲು ಬೇಸಿಗೆಯ ಕೊನೆಯಲ್ಲಿ ಚಳಿಗಾಲದ ಅಂತ್ಯದವರೆಗೂ ಈ ಮಾವಿನ ಮರವು ಹಣ್ಣಾಗುತ್ತದೆ ಇದರಲ್ಲಿ ವಿಟಮಿನ್ ಎ ಬಿ ಸಿ ಇ ಕೆ ಮತ್ತು ಮೆಗ್ನೀಷಿಯಂ ಪೊಟ್ಯಾಷಿಯಂ ಮ್ಯಾಗ್ನೀಸ್ ಮುಂತಾದ ಹಲವಾರು ಖನಿಜಗಳಿವೆ ಇದೊಂದು ಹಲಸಿನ ಗಿಡವಾಗಿದೆ ಇವು ಹಲವಾರು ಬಗೆಯ ಒಳ್ಳೆಯ ಗುಣಲಕ್ಷಣವನ್ನು ಸೇರಿತು ನಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶದ ಮಟ್ಟವನ್ನು ನಿರ್ವಹಣೆ ಮಾಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಹಲಸಿನ ಹಣ್ಣು ತಿಂದರೆ ನಿದ್ರಹೀನತೆ ದೂರವಾಗುತ್ತದೆ ಚರ್ಮಕ್ಕೆ ಒಲಪು ನೀಡುತ್ತದೆ ಇದು ರಕ್ತ ಸಂಚಾರ ಸುಗಮಗೊಳ್ಳುತ್ತದೆ ಇದೊಂದು ಗೇರು ಬೀಜದ ಗಿಡವಾಗಿದೆ ಘೇರ್ ಸಸ್ಯ ಭಾರತದ ಮೂಲದಲ್ಲಿ ಇದು ಬ್ರೆಜಿಲ್ನಿಂದ ಬಂದಿದ್ದು ಔಷಧೀಯ ಅಥವಾ ಆರೋಗ್ಯ ಉದ್ದೇಶಿಗಳಾಗಿ ಇದನ್ನು ಬಳಸಲಾಗುತ್ತದೆ ಈ ಹಣ್ಣಿನಲ್ಲಿರುವ ಕೆಲಭಾಗದ ದೃಢಭಾಗದಲ್ಲಿರುವ ಗೋಡಂಬಿಯನ್ನು ಸಂಗ್ರಹಿಸಿ ಅದರಲ್ಲೇ ಉಳಿದಿರುವಂತಹ ಸಿಪ್ಪೆಯನ್ನು ತೆಗೆದು ಎಣ್ಣೆಯನ್ನಾಗಿ ಬಳಸಲಾಗುತ್ತದೆ ಇದಾಗಿದೆ ಗಿಡಗಳ ಗುಣಲಕ್ಷಣಗಳು ಈ ಒಂದು ಸುವರ್ಣಾವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ಭಾಷಣಕ್ಕೆ ನಾನು ವಿರಾಮ ಹಾಕುತ್ತಿದ್ದೇನೆ ಆಲಮೀನ್ ವರಹಮತುಲ್ಲಾಹಿ ವಬರ್ಕಾತು